ಮಿನಿಸ್ಟರ್ ಮಗಳಾದರೂ ಸಖತ್ ಸಿಂಪಲ್ ಭತ್ತ ನಾಟಿ ಮಾಡುತ್ತಿರುವ ಸಚಿವರ ಪುತ್ರಿ ಈಕೆಯ ಸರಳತೆಗೆ ಮಾರು ಹೋದ ಜನ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಏನು ನಮ್ಮಪ್ಪ ಗ್ರಾಮ ಪಂಚಾಯಿತಿ ಪ್ರೆಸಿಡೆಂಟೋ ಜಿಲ್ಲಾ ಪಂಚಾಯಿತಿ ಪಂಚಾಯತಿಲ್ಲವರೋ ಅಥವಾ ಎಮ್ ಎಲ್ ಎ ಆಗ್ಬಿಟ್ಟವರು ಅಂದರೆ ಹಿಡಿದು ನಿಲ್ಸೋಕ್ಕಾಗಲ್ಲ ಕೆಲವ್ರನ್ನ ಏನು ಏನು ಬೇಡ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದ್ರು ಸೋತ್ ಬಿಟ್ರು ಅಂದರೆ ಹಿಡಿಯೋಕ್ಕಾಗಲ್ಲ ಮನೆ ಕಡೆ ಆ ಮಟ್ಟಕ್ಕೆ ಇರುತ್ತೆ ಯಾರು ಸುಮ್ಮನೆ ಸುಮ್ಮನೆ ಗಾಲಿ ಕೂತವ್ರು ಚುನಾವಣೆಗೆ ಬರೋಲ್ಲ ಇನ್ನು ಅಂಥದ್ರಲ್ಲಿ ತಂದೆ ಮಿನಿಸ್ಟ್ರ ಆಗ್ಬಿಟ್ರೆ ಮಕ್ಕಳು ನಡಿಯೋಕಾಯ್ತದ ಸಾಧ್ಯನಾ ಅದು ಈಗಿನ ಜನ್ರೇಷನ್ ಅವ್ರನ್ನ ಚಾನ್ಸೇ ಇಲ್ಲ ಆದರೆ ವಿಂಡೋದಲ್ಲಿ ಫೋಟೋಸ್ಗಳು ಹೋಗ್ತಾ ಇದ್ದಾವೆ ನೀವು ನೋಡ್ಬೋದು ಈಕೆ ಸಚಿವರ ಪುತ್ರಿ ಇವ್ರ ತಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಸಚಿವರು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಪಕ್ಷೇತರವಾಗಿ ಗೆದ್ದು ಇವ್ರ ತಂದೆ ಶಾಸಕರಾಗಿದ್ದರು ಆ ನಂತರದಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಸ್ಪರ್ಧಿಸಿದ್ರು ಕೂಡ ಹಿಂದುತ್ವದ ಅಲೆಯಲ್ಲಿ ಸೋತರು ಇದೀಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ಕಂಬ್ಯಾಕ್ ಮಾಡೋರೆ ಎಸ್ ಯೀಕ್ಷಕರೇ ಇವರು ಯಾರು ಅಂದರೆ ಸಚಿವ ಮಂಕಾಳ ವೈದ್ಯ ಅವರ ಪುತ್ರಿ ಬೀನಾ ವೈದ್ಯ ಡಿಗ್ರಿ ಓದ್ತಿದ್ದಾರೆ ಬಿಕಾಮ್ ಓದ್ತಿದ್ದಾರೆ ಬಟ್ ತಂದೆ ಮಿನಿಸ್ಟರ್ ಆಗಿದ್ದರೂ ಕೂಡ ತಮ್ಮ ಊರಲ್ಲಿ ರೈತಾಪಿ ಮಹಿಳೆಯರ ಜೊತೆ ಸೇರಿಕೊಂಡು ಸುಮ್ಮನೆ ಈ ರಾಹುಲ್ ಗಾಂಧಿಯವರು ಮೊನ್ನೆ ನಾಟಿ ಮಾಡಿದರು ಸುಮ್ಮನೆ ಒಂದಷ್ಟು ಜನ ಹೇಳ್ಬಿಡ್ತಾರೆ ಸುಮ್ಮನೆ ಪೋಸ್ಟ್ ಕೊಡೋಕ್ಕೆ ಮಾಡ್ತಾರೆ ಮತ್ತೊಂದು ಮಗದೊಂದು ಅಂತ ಯಾಕೆಂದ್ರೆ ಮಂಕಾಳ ಸುಬ್ಬ ವೈದ್ಯ ಅವರ ಸರಳತೆ ಮತ್ತು ಜನಸೇವೆ ಏನಂತ ಎಲ್ಲರಿಗೂ ಗೊತ್ತು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಅವರು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಮನೇಲಿ ಅಪ್ಪ ಅಮ್ಮನ ಕಷ್ಟ ನೋಡೋಕ್ಕಾಗದೆ ಆ ನಂತರದಲ್ಲಿ ತಮ್ಮೂರಿಗೆ ಹೋಗ್ಬಿಟ್ಟು ಒಂದು ಚಿಕ್ಕ ಹೋಟ್ಲು ಮಾಡ್ಕೊಂಡು ಅದರಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಇಲ್ಲ ಅಣ್ಣ ನೀನು ಚೆನ್ನಾಗಿ ಮಾಡ್ತೀಯ ನಿನ್ನ ಜನ ಇಷ್ಟಪಡ್ತಾರೆ ಗ್ರಾಮ ಪಂಚಾಯತ್ಗೋ ಜಿಲ್ಲಾ ಪಂಚಾಯತ್ಗೋ ನಿಂತುಗೋ ಅಂತೇಳಿ ಅಲ್ಲವ್ರನ್ನ ಗೆಲ್ಲಿಸ್ಕೊಂಡು ಆ ನಂತರದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಎಮ್ ಎಲ್ ಎ ಆಗಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗವ್ರೆ ಅವ್ರ ಮಗಳು ಬೀನಾ ವೈದ್ಯ ಈ ಫೋಟೋ ವೈರಲ್ ಆಗ್ತಿದೆ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ಹೇಳ ತಾನೇ ನಮ್ಮ ಕೆಲಸ ಎಲ್ಲರಲ್ಲೂ ಟೀಕೆ ಹುಡುಕ್ತಾ ಹೋದರೆ ಅಥವಾ ಎಲ್ಲವೂ ಸರಿ ಇಲ್ಲ ಅಂತ ಹೋದರೆ ನಾವು ರಾಜಕಾರಣಿಗಳಾಗ್ಬಿಡ್ತೀವಿ ಅಷ್ಟೇ ಇವ್ರ ಮೇಲೆ ಅವ್ರ ಆರೋಪ ಅವ್ರ ಮೇಲೆ ಇವ್ರ ಆರೋಪ ಸರಿ ಇಲ್ಲ ಅನ್ನೋದನ್ನ ಸರಿ ಇಲ್ಲ ಅನ್ನಬೇಕು ಸರಿ ಅನ್ನಿಸಿದ್ನ ಸರಿ ಅನ್ನಿಸ್ಬೇಕು ಏನು ಇದೇನು ಸಾಕಷ್ಟು ಸುದ್ದಿ ಆಗಿಲ್ಲ ಆದರೆ ಈ ಫೋಟೋಗಳು ಒಂದಷ್ಟು ಕಡೆ ವೈರಲ್ ಆಗಿದೆ ಬಿ ಕಾಮ್ ಪದವಿ ಓದ್ತಿರುವಂತಹ ಬೀನಾ ವೈದ್ಯ ಅವರು ಸಾಮಾನ್ಯರಂತೆ ಬದುಕ್ತಾರೆ ಇನ್ನೊಂದು ವಿಶೇಷ ಅಂದರೆ ಮಂಕಳ ಸುಬ್ಬ ವೈದ್ಯ ಅವ್ರ ಮನೇಲಿ ಅವರು ಕ್ಷೇತ್ರದಲ್ಲಿರಲಿ ಅವರು ಬೆಂಗಳೂರಲ್ಲಿರಲಿ ಈಗ ಸಚಿವರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ ಹಿಂದೆ ಶಾಸಕರಾಗಿದ್ದಾಗ ಕೂಡ ಅಲ್ಲೊಂದು ಕ್ಯಾಂಟೀನ್ ಇದೆ ಅಲ್ಲಿ ಒಂದು ಕ್ಯಾಂಟೀನ್ ಇದೆ ಆ ಕ್ಯಾಂಟೀನಲ್ಲಿ ಪ್ರತಿದಿನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಸ್ನ್ಯಾಕ್ಸ್ ಇರುತ್ತೆ ಫ್ರೀಯಾಗಿ ಯಾಕಂದರೆ ಎಷ್ಟೋ ದೂರ ದೂರಗಳಿಂದ ಇಲ್ಲಿ ಥರಲ್ಲೇನು ಸಿಟಿ ಬಸ್ ಹತ್ಕೊಂಡು ಮತ್ತೊಂದಲ್ಲ ಗುಡ್ಡ ಬೆಟ್ಟ ಹತ್ಕೊಂಡು ಒಂದೊಂದು ಹಳ್ಳಿಗಳಿರ್ತವೆ ಆ ಹಳ್ಳಿಯಲ್ಲಿ ಮೂರು ಮೂರು ಮನೆ ನಾಲ್ಕು ನಾಲ್ಕು ಮನೆ ಇರ್ತವೆ ಉತ್ತರ ಕನ್ನಡದಲ್ಲಿ ಎಲ್ಲೆಲ್ಲಿಂದಲೋ ಜನ ಬಂದಿರ್ತಾರೆ ಎಲ್ಲೆಲ್ಲಿಂದೋ ಬಂದಿರ್ತಾರೆ ಸಮಸ್ಯೆ ಹೇಳ್ಕೊಳಕ್ಕೆ ಅಂತ ಸಚಿವರು ಅಥವಾ ಮಂಗಳ ಸುಬ್ಬ ವೈದ್ಯ ಅವ್ರ ಕಡೆ ಇರೋಲ್ಲ ಅಲ್ಲಿ ಅವ್ರ ಕಡೆಯವ್ರು ಯಾರೋ ಇರ್ತಾರೆ ಬಂದು ಅವ್ರು ಹಸ್ಕೊಂಡು ಹೋಗಬಾರ್ದು ಅಂತ ಇವೆಲ್ಲ ಕಾನ್ಸೆಪ್ಟು ಕೇವಲ ಮಂಕಳ ಸುಬ್ಬ ಅವ್ರದ್ದು ಅಷ್ಟೇ ಅಲ್ಲ ಅವರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅವ್ರಿಗೆ ಸ್ಟ್ರೆಂತ್ ಆಗಿ ನಿಂತಿದೆ ಈಗ ಬೀನಾ ವೈದ್ಯ ಅವರು ಈಗ ರೈತಾಪಿ ಮಹಿಳೆಯಾಗಿ ಅವ್ರ ಜೊತೆ ನಿಂತ್ಕೊಂಡು ಭತ್ತವನ್ನು ನಾಟಿ ಮಾಡಿದ್ದಾರೆ ಇದು ಕೇವಲ ಈ ಒಂದು ಸಲ ಅಲ್ಲ ಅಥವಾ ಇದೊಂದು ಕೆಲಸ ಅಲ್ಲ ಸಾಕಷ್ಟು ವಿಚಾರಗಳಲ್ಲಿ ಕ್ಷೇತ್ರದಲ್ಲಿ ತಂದೆಯಂತೆ ಮಗಳು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿದೆ ಗೊತ್ತಿಲ್ಲ ನಾವು ಕೇಳಿದ್ದೀವಿ ನಾವು ನೋಡಿಲ್ಲ ನೀವು ಕೂಡ ಆ ಕ್ಷೇತ್ರದ ಜನರಾಗಿರ್ತೀರ ಮಂಕಳ ಅವರ ಸರಳತೆ ಬಗ್ಗೆ ಅಥವಾ ಮಂಕಳ ಸುಬ್ಬವೈದ್ಯವರು ಸಚಿವರಾಗಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಏನೆಲ್ಲ ಸಮಸ್ಯೆಗಳು ನಿಮ್ಮ ಕ್ಷೇತ್ರದಲ್ಲಿದೆ ಯಾಕಂದರೆ ಬರೀ ಹೊಗಳೋದ್ರಾಗಲ್ಲ ಯಾವುದೋ ಕ್ಷೇತ್ರದಲ್ಲಿ ಯಾವುದೋ ಕೆಲಸ ಆಗಬೇಕಾಗಿರುತ್ತೆ ಅಂಥದ್ದು ಇತ್ತು ಅಂದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅದು ಖಂಡಿತವಾಗ್ಲೂ ಅವ್ರಿಗೆ ತಲುಪುತ್ತೆ ನಿಮ್ಮ ಸಮಸ್ಯೆ ಬಗೆಹರಿಸೋ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಧನ್ಯವಾದಗಳು ವೀಕ್ಷಕರೇ